ಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಲಿಂಬೆ ಮೌಲ್ಯವರ್ಧನೆ ಮತ್ತು ವಿದೇಶಿ ರಫ್ತು ತರಬೇತಿ ಕಾರ್ಯಕ್ರಮ 2023 ವಿಜಯಪುರ ನಗರದ ಪ್ರತಿಷ್ಠಿತ ಗೋಲ್ಡನ್ ಹೈಟ್ಸ್ ಹೋಟೆಲ್ನ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ರೈತ ಗೀತೆಯೊಂದಿಗೆ ಸಸಿಗೆ ನೀರುಣಿಸುವ ಮುಖಾಂತರ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಬೃಂಗಿಮಠ್ ಅವರು ರೈತ ಉತ್ಪಾದಕ ಸಂಸ್ಥೆಗಳು ಮಾದರಿ ಎಫ್ಪಿಒಗಳಾಗಿ ಒಳ್ಳೆ ವ್ಯಾಪಾರ ಮಾಡಿ ಸ್ವಾಯತ್ತ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಎಂದರು. ನಬಾರ್ಡ್ ಜಿಲ್ಲಾ ವ್ಯವಸ್ಥಾಪಕರು ವಿಕಾಸ್ ರಾಠೋಡ್ ಮಾತನಾಡಿ ಸರ್ಕಾರದ ಯೋಜನೆಗಳು ಮತ್ತು ನಬಾರ್ಡ್ ಸಬ್ಸಿಡಿಗಳ ಬಗ್ಗೆ ಬಂದಂತಹ ಮಾಹಿತಿಯನ್ನು ರೈತರಿಗೆ ನೀಡಿದರು. ವಿಶೇಷ ಆಹ್ವಾನಿತ ವಿಜ್ಞಾನಿಗಳು ವೈಜ್ಞಾನಿಕ ಸಲಹೆ ಮತ್ತು ಲಿಂಬೆ ಮೌಲ್ಯವರ್ಧನೆಯ ಬಗ್ಗೆ ಮಾಹಿತಿ ನೀಡಿದರು. ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಬೆಂಗಳೂರಿನ ಮಾರುಕಟ್ಟೆ ವಿಶ್ಲೇಷಕರಾದ ಡಾಕ್ಟರ್ ನಾಗವೇಣಿ ಅವರು ವಿದೇಶಿ ರಫ್ತು ಮಾಡುವುದು ಹೇಗೆ, ಬ್ರ್ಯಾಂಡಿಂಗ್ ಮಾಡುವುದು ಹೇಗೆ ಎಂದು ಕೂಲಂಕುಷವಾಗಿ ರೈತರೊಂದಿಗೆ ಸಂವಾದ ನಡೆಸಿದರು. ಎಫ್ಪಿಒ ರೈತರು ಐಇಸಿ ನೋಂದಣಿ ಮಾಡಿಸುವುದು, ಯಾವ ಕ್ಯಾಟಗರಿ ಉತ್ಪನ್ನಕ್ಕೆ ಯಾವ ಪರವಾನಿಗೆ ಬೇಕು ಮತ್ತು ಅಂತಾರಾಷ್ಟ್ರೀಯ ಖರೀದಿದಾರರನ್ನ ಹೇಗೆ ಆನ್ಲೈನ್ನಲ್ಲಿ ಹುಡುಕಬೇಕು ಹಾಗೂ ಯಾವ ಯಾವ ದೇಶಗಳಲ್ಲಿ ನಮ್ಮ ಉತ್ಪನ್ನಗಳನ್ನು ವ್ಯಾಪಾರ ಮಾಡಬೇಕೆಂದು ಮಾಹಿತಿ ನೀಡಿದರಲ್ಲದೆ ಇಲ್ಲೇ ಬೆಳೆಯುವ ಲಿಂಬೆ ಮತ್ತು ದ್ರಾಕ್ಷಿ ಹಣ್ಣುಗಳನ್ನು ತರಿಸಿ ನೆರೆಯ ಗೋವಾ ಸರ್ಕಾರ ವೈನ್ ಟೂರಿಸಂ ಯೋಜನೆ ಜಾರಿಗೆ ತಂದ ಉದಾಹರಣೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುವ ಫಲಂದು, ಸಂಪತ್, ಜ್ಯೋತಿ, ತಾಂಬಾ, ಹೋನವಾಡ್, ಕೋರ್ತಿ ರೈತ ಉತ್ಪಾದಕ ಸಂಸ್ಥೆ ಪದಾಧಿಕಾರಿಗಳು, 300ಕ್ಕೂ ಹೆಚ್ಚು ಪ್ರಗತಿಪರ ಲಿಂಬೆ ಬೆಳೆಗಾರರು, ತಾಂಬಾ ಎಫ್ಪಿಒದ ಅಧ್ಯಕ್ಷರಾದ ಕಲ್ಲೂರ್ ಹೋನವಾಡ್, ಎಫ್ಪಿಒ ಧರೆಪ್ಪ ಹೋರ್ತಿ, ರೇವಣ ಸಿದ್ದೇಶ್ವರ, ಎಫ್ಪಿಒ ಅಧ್ಯಕ್ಷರಾದ ಶಿವಾನಂದ್ ಬಿರಾದಾರ್ ಉಪಸ್ಥಿತರಿದ್ದರು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಸಿದ್ದು ಪೂಜಾರಿಯವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.